ಬೆಂಗಳೂರಿನಲ್ಲೂ ಕೂಡ ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕು ಚಳುವಳಿನ. ನಾನು ಮಾಡಿರೋದೆಲ್ಲ ಯಾರು ಕೋರ್ಟ್ನವ್ರು ಮಾಡಿಬಿಟ್ಟಿರೋದು, ಹೈಕೋರ್ಟ್ನವ್ರು ಮಾಡಿರೋದು, ನಾನು ಮಾಡಿರೋದಲ್ಲ. ಈಗ ನಿಮ್ಗೆ ಗೊತ್ತಾ, ನಿಮ್ಗೊಂದು ಕತೆ ಈಗ ಇತ್ತೀಚೆಗೆ ಆಗಿರೋದು ಹೇಳಬಾರದು ನಾನು. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಿ ಮೆರಿಟ್ ಆಫ್ ದಿ ಕೇಸ್. ನಾವು ಒಂದು ಚಳುವಳಿ ಮಾಡಿದ್ದು, ಈ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ ಚಳುವಳಿ ಮಾಡಿದ್ದೆ. ಅದ್ರ ಮೇಲೆ ನಮ್ಮ ಮೇಲೆ ಪೊಲೀಸರು ಕೇಸ್ ಹಾಕಿದ್ರು. ಅದಕ್ಕೆ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಏನಾಗ್ಬಿಟ್ಟಿದ್ದಾರೆ ಗೊತ್ತಾ, ಆ ಕೇಸ್ನ ನಾನು ಅದನ್ನು ರದ್ದು ಮಾಡೋಕ್ಕೆ ಹಾಕಿದ್ದೆ ಕೋರ್ಟಿಗೆ. ಅವರು ನನಗೆ 10,000 ರೂಪಾಯಿ ದಂಡ ಹಾಕ್ಬಿಟ್ರು. ಬೇರೆ ಕಡೆ ಫ್ರೀಡಮ್ ಪಾರ್ಕ್ ಮಾಡಿಲ್ಲ ಅಂತ ಬೇರೆ ಕಡೆ ಮಾಡೋದು ಅಂತ ಹೇಳಿ 10,000 ರೂಪಾಯಿ ದಂಡ ಹಾಕ್ಬಿಟ್ರು. ಏನು ಮಾಡ್ತೀವಪ್ಪ ಅದ್ರ ಮೇಲೆ? ಅದೀಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದೀನಿ. ಈಗ ಗೊತ್ತಾಯ್ತೇನಪ್ಪ ಸುದರ್ಶನ. ಸೊ ನಾನು ಸುಮ್ಮನೆ ಹೇಳಿದೆ, ನ್ಯಾಯಾಲಯಗಳ ತೀರ್ಪನ್ನು ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಈಗ ಈ ಥರ ನಡೆದೋದು ಹೇಳಿದೆ, ಈಗ ನಡೆದಿತ್ತು ಹೀಗೆ ಅಂತ. ಆಮೇಲೆ ಇತ್ತೀಚೆಗೆ ಇದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದೆ ನಾನು. ಚೀಫ್ ಮಿನಿಸ್ಟರ್ ಆಗಿದ್ದೀನಿ ನಾನು, ಏನು ಮಾಡೋಕ್ಕಾಗಲ್ಲ. ಕಾನೂನು ಎಲ್ರಿಗೂ ಒಂದೇ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, Article 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಅದರಿಂದ ಎಲ್ರಿಗೂ ಒಂದೇ ಇಲ್ಲ, ಚೀಫ್ ಮಿನಿಸ್ಟರ್ ಆದರೂ ಒಂದೇ, ಪ್ರೈಮ್ ಮಿನಿಸ್ಟರ್ ಆದರೂ ಒಂದೇ, ಎಸ್ ಆದರೂ ಒಂದೇ, ಕಾನೂನು ಮಿನಿಸ್ಟರ್ ಎಲ್ಲ ಒಂದೇ. ಕಾಳಚನ್ನೇಗೌಡ ಒಳ್ಳೆಯ ಜಾಗ ಬೇಕು ಅಂತ ಹುಡುಕಿ ಹುಡುಕಿ ನೋಡೋಣ.